ನಿಮ್ದು ವಾಟ್ಸಪ್ ನಂಬರ್ ಸೆಂಡ್ ಮಾಡಿ. ಅಮ್ಮಮ್ಮ, ನಮ್ಮ ನಂಬರು ಕೇಳೋರು ಇದ್ದಾರ? ಸರಿ, ಓಕೆ ತಗೊಳ್ಳಿ. 9292 4 2 ಪ್ಲೇ 2 ತಾಟು ನಟ್ಟು ಬೋಟು ಬೇಕಿತ್ತಾಯ್ತು ನಿಮಗೆ? ನೋಡುವ, ನಿಂಗೆ ನಂಬರ್ ಕೊಡು, ಮನಸ್ಸಿದ್ರೆ ಕೊಡು. ಒಣ ಇಂಥ ಅಡಕಸ್ಬಿ ಆಟಗಳನ್ನೆಲ್ಲ ಆಡಕ್ಕೆ ಹೋಗ್ಬೇಡ. ಫಸ್ಟ್ ಆಫ್ ಆಲ್, ನಿನ್ನ ಮಕ್ಕಕ್ಕೆ ನಂಬರ್ ಕೇಳಕತ್ತಿದ ದೊಡ್ಡ ಮಾತವ, ಅದ್ರಾಗೂ ನಟ್ಟು ಬೋಲ್ಟ್. ಸೊ ಹೇ ಗಾಯ್ಸ್, ಎಲ್ರಿಗೂ ಸೊ ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ಫ್ರೆಂಡ್ಸ್, ಇವತ್ತು ನಾವು ಮಾತಾಡ್ತಾ ಇರೋದು ದೇಶದ ಸಂಸ್ಕೃತಿನ ಕಾಪಾಡಬೇಕು ಅಂತ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ. ಅಂದರೆ ನಮ್ಮ ದೇಶದ್ದಲ್ಲ, ಬಾಜು ದೇಶದ್ದು. ಆ್ಯಕ್ಚುಲಿ ಪ್ರಪಂಚದಾಗ ಇಬ್ಬರು ಭಾಳ ಸುಂದರ ವ್ಯಕ್ತಿ ಅದಾರ. ಒಂದು ರಾಣು ಮೊಂಡಲ್ಲ, ಸೆಕೆಂಡ್ ಇಕ್ಕಿನ. ಆ್ಯಕ್ಚುಲಿ ಇಕ್ಕಿ ಮಾಡೋ ಒಂದೊಂದು ವೀಡಿಯೋ ನೀವು ಏನಾರು ನೋಡಿದ್ರಿ ಅಂದರೆ ಎಲ್ಲರೂ ಕಣ್ಣೊಳಗೆ ಐ ಡ್ರಾಪ್ ಹಾಕೋತಾರೆ. ಬಟ್ ಇಕ್ಕಿ ವೀಡಿಯೋಸ್ ಏನಾರು ನೋಡಿದ್ರಿ ಅಂದರೆ ಪಕ್ಕಾ ಹಾರ್ಪಿಕ್ ಹಾಕೋತೀರಿ. ಯಾಕಂದ್ರೆ ಒಂದೊಂದು ವೀಡಿಯೋನು ಅಷ್ಟು ಪವಿತ್ರವಾಗ್ಯದಾವ. ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ಕುತ್ತಾ ಇದೆ. ಸೊ ಇವತ್ ನಾವು ಯಾರ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ, ಅಂತ ನಿನ್ನ ಹೆಸರ ಇಲ್ಲ, ರಾಜಶ್ರೀ ಮೋರೆ. ಟ್ರಿವಾ ಕೊಲೋಜನ್ ಆಂಟಿ ಆಕ್ಸಿಡೆಂಟ್ಸ್ ಅಂತ ಇದನ್ನ ನನಗೆ ಇನ್ನು 38 ಆದ್ರೆ ಇನ್ನು ಯಾಕೆ 25-27 ತರ ಕಾಣ್ತೀಯಾ ಅಂತ ಕೇಳ್ತಾರೆ. 38 ಆದ್ರೆ ಇನ್ನು ಯಾಕೆ 25-27 ತರ ಕಾಣ್ತೀಯಾ ಅಂತ ಕೇಳ್ತಾರೆ. ವಾಟ್ ಎ ಜೋಕ್ ಮೇಡಮ್, ವಾಟ್ ಎ ಜೋಕ್. ನೀವು ಸೃಜನ್ ಲೋಕೇಶ್ಗಿಂತ ಚೆನ್ನಾಗಿ ಜೋಕ್ ಮಾಡ್ತೀರಾ. ಬಟ್ ನಂಗೆ ಒಂದು ಥಿಂಗ್ ಹೇಳ್ರಿ, ನಿಮ್ಗೆ ನಿಜವಾಗ್ಲೂ 38 ವರ್ಷ? ನಂಗೆ ನಿಜವಾಗ್ಲೂ ನಂಬಕ್ಕಾಗಕ್ಕತ್ತಿಲ್ಲ. ಯಾಕಂದ್ರೆ ನಿಮ್ಮನ್ನ ನೋಡಿ ನಾನು ಆ್ಯಕ್ಚುಲಿ 58 ಅನ್ಕೊಂಡಿದ್ದೆ ನಿಮ್ಮ ಏಜ್. ಅಂದಂಗೆ ಆದಂಗಿರಲಿ, ನಿಮಗೆ ಯಾವ ಬಡ್ಡಿ ಮಗ 25 ವರ್ಷದ ಗತ್ಲೆ ಕಾಣ್ತೀರಿ ಅಂದಾನಲ್ಲ, ಅವ್ಗೆ ದಯವಿಟ್ಟು ರೋಡ್ ನಡಕ್ಕೆ ಕರ್ಕೊಂಬರ್ರಿ. ಸೊ ರೋಡ್ ನಡಕ್ಕೆ ಕರ್ಕೊಂಬಂತೆ ಡ್ಯೂಟಿ ಮೇಲಿರೋ ಪೊಲೀಸರ ಹತ್ರ ಸನ್ಮಾನ ಮಾಡಿಸ್ಬೇಕು ಅನ್ನೋದೇ ನನ್ನ ಆಸೆ. ನೀವೇನಾದ್ರು ಸನಿಹಕ್ಕೆ ಬಂದರೆ ಭಾಳ ದೊಡ್ಡ ಗತಿ ಆಕೈತಿ. ಯಾಕಂತಂದ್ರೆ ಫಸ್ಟ್ ಆಫ್ ಆಲ್, ಹಾಸ್ಪಿಟಲ್ ಒಳಗೆ ಬೆಡ್ ಖಾಲಿ ಇಲ್ಲ, ಆಕ್ಸಿಜನ್ ಅವೈಲಬಿಲಿಟಿ ಇಲ್ಲ. ಇನ್ನು ನೀವು ಸನಿಹಕ್ಕೆ ಬಂದರೆ ನಾವು ಬದುಕೋದು ಹೆಂಗೆ? ಸೊ ಪ್ಲೀಸ್, ದಯವಿಟ್ಟು ಸನಿಹಕ್ಕೆ ಬರಕ್ಕೆ ಹೋಗ್ಬೇಡ್ರಿ. ನಮ್ಮ ದೇಶನ ನೀವು ಕಾಪಾಡಲೇಬೇಕು ಮೇಡಮ್, ಪ್ಲೀಸ್ ಬರಬೇಡ್ರಿ, ಬರಬೇಡ್ರಿ. ಆ್ಯಕ್ಚುಲಿ ಮಹಾತ್ಮ ಗಾಂಧಿ ಒಂದು ಮಾತು ಹೇಳಿದ್ರು. ಏನು ಹೇಳಿದ್ರು ಅಂದರೆ, ಯಾವಾಗ ಒಂದು ಹೆಣ್ಣು ರಾತ್ರಿ 12 ಗಂಟೆಗೆ ರೋಡ್ ನಡಕ್ಕೆ ನಡ್ಕೊತ ಹೋಗ್ತಾರೋ ಅವತ್ತು ನಮ್ಮ ದೇಶಕ್ಕೆ ಆ್ಯಕ್ಚುಲಿ ನಿಜವಾದ ಸ್ವತಂತ್ರ ಸಿಗ್ತೈತಿ ಅಂತ ಹೇಳಿದ್ರು. ಆ್ಯಕ್ಚುಲಿ ಈ ಮಾತನ್ನ ಇವರು ಸ್ವಲ್ಪ ಜಾಸ್ತಿ ಸೀರಿಯಸ್ ಆಗಿ ತೊಗೊಂಡಾರ. ಯಾಕಪ್ಪ ಇಷ್ಟು ಸೀರಿಯಸ್ ಆಗಿ ತೊಗೊಂಡ್ರಂದ್ರೆ, ರೋಪೋಸು ಇನ್ಸ್ಟಾಗ್ರಾಮ್ ಒಳಗೆಲ್ಲ ಇವರೇ ಜಳಕ ಮಾಡೋದು ತೋರ್ಸಾಕತ್ರ, ಜಳಕನ ಮಾಡಾಕತ್ರ. ಯಾಕೆ ಹೇಳ್ರಿ, ಜಸ್ಟ್ ರೋಡ್ ನಡಕ್ಕೆ ಬಂದ್ರೆ ಸ್ವತಂತ್ರ ಸಿಗ್ತೈತಿ, ಅದು ಜಳಕ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಸ್ವತಂತ್ರ ಸಿಗ್ತೈತಲ್ಲ. ಸೊ ಫ್ರೆಂಡ್ಸ್, ಇವಾಗ ನಾವು ಆ್ಯಕ್ಚುಲಿ ಇವರ ಒಂದು ಬಾಯ್ ಫ್ರೆಂಡ್ಸ್ಗಳ ಬಗ್ಗೆ ಮಾತಾಡೋಣಂತ. ಆ್ಯಕ್ಚುಲಿ ಇವರಿಗೆ ಒಬ್ರು ಬಾಯ್ ಫ್ರೆಂಡ್ಸ್ ಇಲ್ಲ, 3 ಜನ ಬಾಯ್ ಫ್ರೆಂಡ್ಸ್ ಅದಾರ. ಒಂದು ಮನೆ ಹತ್ರ, ಇನ್ನೊಂದು ಬಸ್ ಸ್ಟ್ಯಾಂಡ್ ಹತ್ರ, ಮತ್ತೊಂದು ಬಸ್ ಒಳಗೆ. ಇವ್ರು ಯಾಕೆ ಇಷ್ಟು ಮಂದಿ ಬಾಯ್ ಫ್ರೆಂಡ್ಸಿಗೆ ಮೇಂಟೈನ್ ಮಾಡ್ತಾರಂದ್ರೆ, ಅದೇ ಸ್ವತಂತ್ರಗೋಸ್ಕರ. ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗಬೇಕಲ್ಲ, ಅದಕ್ಕೆ. ಆಕ್ಚುಲಿ ಇವ್ರು ಮಾಡಿರೋ ಎಲ್ಲ ವಿಡಿಯೋಸ್ 3rd class ಅದಾವ. ಅಷ್ಟೇ ಅಲ್ಲ, ಇವರಿಗೆ ಇವರು ದೊಡ್ಡ ಮಾಡೆಲ್ ಅನ್ಕೊಂಡಾರ. ಬಟ್ ಮೇಡಮ್, ನೀವು ದೊಡ್ಡ ಮಾಡೆಲ್ ಆಗತ್ತಿಲ್ಲ, ಆ್ಯಕ್ಚುಲಿ ದೊಡ್ಡ ಮಾಲ್ ಆಗತ್ತೀರಿ. ಜಸ್ಟ್ ಇಮ್ಯಾಜಿನ್ ದಟ್. ಅದ್ರ ಬದಲು ನೀವೊಂದು ಒಳ್ಳೆ ವಿಡಿಯೋಸ್ ಕ್ರಿಯೇಟ್ ಮಾಡಿರಿ, ಎಲ್ಲರೂ ಆ್ಯಕ್ಚುಲಿ ಅದನ್ನು ಕಣ್ಣಿಂದ ನೋಡುವಂಗಿರ್ಬೇಕು. ಸೊ ಪ್ಲೀಸ್, ಚಲೋ ವಿಡಿಯೋ ಕ್ರಿಯೇಟ್ ಮಾಡಿರಿ, ಎಲ್ಲರೂ ನಿಮ್ಮ ವಿಡಿಯೋಸ್ ನೋಡುವಂಗಾಗಲಿ. ಸೊ ಫ್ರೆಂಡ್ಸ್, ಈ ವಿಡಿಯೋದಾಗ ಇಷ್ಟ. ಅಕಸ್ಮಾತ್ ವಿಡಿಯೋ ಲೈಕ್ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿತ್ತು ಅಂದ್ರೆ ಶೇರ್ ಮಾಡಿರಿ. ಆಮೇಲೆ ಮೇನ್ ಥಿಂಗ್, ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಮತ್ತೆ ನಿಮಗೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಲಾಟ್.